ಇಸ್ರೇಲ್ ಹಾಗೆ ಇರಾನ್ ನಡುವಿನ ಯುದ್ಧ ಈಗ ಇನ್ನೊಂದು ಸ್ಫೋಟಕ ಹಂತಕ್ಕೆ ಹೋಗಿದೆ. 25 ದಿನಗಳ ಹಿಂದೆ ಇರಾನ್ ಮಾಡಿದ್ದಂತಹ ಒಂದು ಭೀಕರ ಅಟ್ಯಾಕ್ಗೆ ಈಗ ಇಸ್ರೇಲ್ ಪ್ರತೀಕಾರ ತೀರಿಸಿಕೊಂಡಿದೆ. ಇಸ್ರೇಲ್ ಸೇನೆಯ ತಾಕತ್ತು ಹಾಗೆ ಅದರ ಪ್ಲಾನ್ ಹೇಗಿದೆ ಅನ್ನೋದು ಈ ಒಂದು ಅಟ್ಯಾಕ್ನಿಂದ ಗೊತ್ತಾಗ್ತಾ ಇದೆ. ಇರಾನ್ ಮುಂದೆ ದಾಳಿ ಮಾಡೋಕೆ ಅದರ ಬಳಿ ಕ್ಷಿಪಣಿಗಳೇ ಇಲ್ಲದಂತೆ ಮಾಡಿಬಿಟ್ಟಿದೆ ಇಸ್ರೇಲ್ ಇಲ್ಲಿ. ಇಸ್ರೇಲ್ನ ಈ ತಂತ್ರಗಾರಿಕೆ ಹೇಗಿತ್ತು, ಇಸ್ರೇಲ್ ಮಾಡಿದ ನಡುರಾತ್ರಿಯ ಯುದ್ಧ ಹೇಗಿತ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ವಿವರಿಸ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಇರಾನ್ಗೆ ಇಸ್ರೇಲ್ ಸೇನಾಪಡೆಗಳು ಮಧ್ಯರಾತ್ರಿ ಶಾಕ್ ನೀಡಿದವೆ. 1 ಅಕ್ಟೋಬರ್ ಇಸ್ರೇಲ್ ಮೇಲೆ ಇರಾನ್ ಖಂಡಾಂತರ ಕ್ಷಿಪಣಿಗಳ ಸುರಿಮಳೆಗೈದಿತ್ತು. ಸುಮಾರು 200 ರಾಕೆಟ್ಗಳನ್ನ ಇರಾನ್ ದೇಶ ಇಸ್ರೇಲ್ ದೇಶದ ಮೇಲೆ ಹಾರಿಸಿತ್ತು. ಇದರಲ್ಲಿ ಬಹಳಷ್ಟನ್ನ ಇಸ್ರೇಲ್ನ ಐರನ್ ಡೋಮ್ ತಡೆದಿದ್ವು, ಉಳಿದವು ಇಸ್ರೇಲ್ನ ಕಟ್ಟಡಗಳ ಮೇಲೆ ಬಿದ್ದಿತ್ತು, ಖಾಲಿ ಪ್ರದೇಶಗಳ ಮೇಲೆ ಬಿದ್ದು ಹಾಳಾಗೋಗಿದ್ವು. ಇಸ್ರೇಲ್ಗೂ ಕೂಡ ಇಲ್ಲಿ ಸಾಕಷ್ಟು ಡ್ಯಾಮೇಜ್ ಆಗಿತ್ತು. ಕಳೆದ 6 ತಿಂಗಳಲ್ಲಿ ಇಸ್ರೇಲ್ ಮೇಲೆ ಇರಾನ್ ನಡೆಸಿದಂತಹ 2ನೇ ಭೀಕರ ದಾಳಿ ಇದಾಗಿತ್ತು. ಇದಕ್ಕೆ ಇಸ್ರೇಲ್ ಸೇಡು ತೀರಿಸ್ಕೊಳ್ತೀನಿ ಅಂತ ಹೇಳ್ತಾನೆ ಇತ್ತು. 200 ಕ್ಷಿಪಣಿಗಳನ್ನ ಏನು ಇರಾನ್ ಆರಿಸ್ತು, ಇದಕ್ಕೆ ನಾವು ಖಂಡಿತವಾಗೂ ನಾವು ಸೇಡು ತೀರಿಸ್ಕೊಳ್ತೀವಿ, ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇತ್ತು. ಈಗ 25 ದಿನಗಳ ಬಳಿಕ ಇಸ್ರೇಲ್ ಇಲ್ಲಿ ಪ್ರತೀಕಾರ ತೀರಿಸಿಕೊಂಡಿದೆ. 25 ದಿನಗಳಿಂದ ಕೂಡ ಪಕ್ಕಾ ಪ್ಲಾನ್ ಮಾಡಿಕೊಂಡು ಇರಾನ್ನ ಯಾವ ಭಾಗದ ಮೇಲೆ ಅಟ್ಯಾಕ್ ಮಾಡಬೇಕು, ಎಲ್ಲಿ ಅಟ್ಯಾಕ್ ಮಾಡಿದ್ರೆ ಇರಾನ್ನ ಕದ್ದು ಅಡಗಿಸ್ಬೋದು ಅಂತ ಇಸ್ರೇಲ್ ಸಾಕತ್ತು ಪ್ಲಾನ್ ಮಾಡಿಕೊಂಡು ಈಗ ಇಸ್ರೇಲ್ ಇಲ್ಲಿ ಏರ್ ಸ್ಟ್ರೈಕ್ ಮಾಡಿದೆ. ಇಸ್ರೇಲ್ ಈ 25 ದಿನದ ಅವಧಿಯಲ್ಲಿ ತನ್ನ ಗುಪ್ತಚರ ದಳ ಮೊಸ್ಸಾದ್ ಜೊತೆಗೂಡಿ ಒಂದು ಪ್ಲಾನ್ ಮಾಡಿತ್ತು, ಅದರಂತೆಯೇ ಕಾರ್ಯಾಚರಣೆ ಮಾಡಿದೆ. ಇರಾನ್ ಪರಿಸ್ಥಿತಿ ಈಗ ಅದರ ಬತ್ತಳಿಕೆಯಲ್ಲಿ ಯಾವುದೇ ಕ್ಷಿಪಣಿಗಳು ಇಲ್ಲದಂತೆ ಮಾಡಿಬಿಟ್ಟಿದೆ. ಇರಾನ್ ಮೇಲೆ ಎಲ್ಲಿ ದಾಳಿ ಮಾಡಬೇಕಿತ್ತು ಆ ಕೆಲಸವನ್ನ ನಾವು ಕಂಪ್ಲೀಟ್ ಮಾಡಿ ಮುಗಿಸಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಹಾಗಾದ್ರೆ ಇಸ್ರೇಲ್ ದಾಳಿ ಮಾಡಿದ್ದು ಎಲ್ಲಿ, ಇರಾನ್ಗೆ ಆದಂತಹ ನಷ್ಟವೇನು ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಇಸ್ರೇಲ್ ಇಲ್ಲಿ ಹೆಜ್ಬುಲ್ಲಾ ಹಾಗೆ ಹಮಾಸ್ ಉಗ್ರರನ್ನ ಮಟ್ಟ ಹಾಕಬೇಕು ಅಂತ 4 ದೇಶಗಳಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಪ್ಯಾಲೆಸ್ಟೈನ್ನ ಗಾಜಾ ಹಾಗೆ ಲೆಬನಾನ್ ಸಿರಿಯಾ ಇರಾನ್ ನಲ್ಲಿ ಅಡಗಿರುವಂತಹ ಉಗ್ರರ ಬೇಟೆ ಆಡ್ತಾ ಇದೆ. ಹೆಜ್ಬುಲ್ಲಾ ಉಗ್ರರ ಪೋಷಣೆ ಮಾಡ್ತಿರುವಂತಹ ಇರಾನ್ ಸೇರಿ ಸುತ್ತಮುತ್ತಲಿರುವಂತಹ ಅರಬ್ ರಾಷ್ಟ್ರಗಳು ಈಗ ಇಸ್ರೇಲ್ ಮೇಲೆ ಕೆಂಡ ಕಾರ್ತಾ ಇದಾವೆ. ಲೆಬನಾನ್ ಪ್ಯಾಲೆಸ್ಟೈನ್ನ ಗಾಜಾದಲ್ಲಿರುವಂತಹ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಇಲ್ಲಿ ನಿತ್ಯ ರಾಕೆಟ್ ದಾಳಿ ಮಾಡ್ತಾನೆ ಇದ್ದಾರೆ, ಮುಂದುವರಿಸಿದ್ದಾರೆ ಕೂಡ. ಇಸ್ರೇಲ್ ಸೇನೆ ಕೂಡ ತನ್ನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ ಇದೆ, ಅದರಿಂದ ಅವನ್ನ ತಡೀತಾ ಇದೆ. ಇಲ್ಲಿ ಇಸ್ರೇಲ್ನಷ್ಟೇ ಸರಿಸಮನಾಗಿ ಶಕ್ತಿ ಹೊಂದಿರುವಂತಹ ಇರಾನ್ 25 ದಿನದ ಹಿಂದೆ ಬರೋಬ್ಬರಿ 200 ಮಿಸೈಲ್ ಹಾರಿಸಿತ್ತು. ಈಗ ಅದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಕೂಡ ಅಟ್ಯಾಕ್ ಮಾಡಿದೆ. ಒಂದು ದೊಡ್ಡ ದೇಶವನ್ನ ಶಕ್ತಿಶಾಲಿ ದೇಶವನ್ನ ಎದುರಿಸಬೇಕು ಅಂತಂದ್ರೆ ಅಲ್ಲಿ ಸಾಕಷ್ಟು ಸಿದ್ಧತೆ ಮಾಡ್ಕೋಬೇಕು. ಇರಾನ್ನ ಅಣ್ವಸ್ತ ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ನಡೆಸುತ್ತೆ ಅಂತ ಈ ಹಿಂದೆ ಅಮೆರಿಕ ಕೂಡ ಹೇಳಿತ್ತು. ಇಸ್ರೇಲ್ ಇಲ್ಲಿ ಸಾಕಷ್ಟು ಟೈಮ್ ತಗೊಂಡು ಇರಾನ್ನಲ್ಲಿ ಎಲ್ಲೆಲ್ಲಿ ಏನಿದೆ, ಎಲ್ಲೆಲ್ಲಿ ವಿಮಾನ ನಿಲ್ದಾಣಗಳಿದ್ದಾವೆ, ಎಲ್ಲಿ ಕ್ಷಿಪಣಿ ತಯಾರಾಗುತ್ತೆ ಅಂತ ಅವೆಲ್ಲವನ್ನ ನೋಡಿಕೊಂಡು ಅವೆಲ್ಲವನ್ನ ಪತ್ತೆ ಹಚ್ಚೋಕೆ ಟೈಮ್ ಬೇಕಾಗಿತ್ತು. ಜೊತೆಗೆ ತನ್ನ ಬಳಿ ಕೂಡ ಒಂದು ವೆಪನ್ಸ್ ಅನ್ನ ಇಸ್ರೇಲ್ ಇಲ್ಲಿ ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಹೀಗಾಗಿ 25 ದಿನಗಳ ಟೈಮ್ ತಗೊಂತು. ಇರಾನ್ನ ಎಲ್ಲಿ ಕಟ್ಟಿ ಹಾಕಬೇಕು ಅದನ್ನ ಒಂದು ಹೊಂಚು ಹಾಕಿ ಪ್ಲಾನ್ ಮಾಡಿಕೊಂಡು ಈಗ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಈ ಟೈಮ್ ನೋಡಿ ಇರಾನ್ಗೆ ಮುಟ್ಟಿ ನೋಡಿಕೊಳ್ಳುವಂತಹ ಒಡತ ಕೊಟ್ಟಿದೆ ಇಲ್ಲಿ ಇಸ್ರೇಲ್. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸ್ಸಾದ್ ಏನಿದೆ, ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಚಾಣಾಕ್ಷತನ ಹೊಂದಿರುವಂತಹ ಬೇಹುಗಾರಿಕಾ ಸಂಸ್ಥೆ. ಇರಾನ್ನಲ್ಲಿ ಎಲ್ಲೆಲ್ಲಿ ಏನೇನು ತಯಾರಾಗುತ್ತೆ, ಎಲ್ಲಿ ಅಟ್ಯಾಕ್ ಮಾಡಿದ್ರೆ ಅವರು ನಮ್ಮ ಮೇಲೆ ಪ್ರತಿದಾಳಿ ನಡೆಸಬಾರದು, ಇಂಥದ್ದೆಲ್ಲವನ್ನ ಮೊಸ್ಸಾದ್ ಮಾಹಿತಿ ಸಂಗ್ರಹಿಸಿತ್ತು. ಅದರಂತೆ ಇಸ್ರೇಲ್ ಈಗ 3 ಸುತ್ತಿನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ. ಮೊದಲನೇದು ಇರಾನ್ನ ಸೇನಾ ನೆಲೆಗಳು, ಎರಡನೇದು ಯುದ್ಧ ವಿಮಾನ ಹಾಗೆ ಡ್ರೋನ್ ನೆಲೆಗಳ ಮೇಲೆ ಇಲ್ಲಿ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಹಾಗೆ ಇನ್ನೊಂದು ಕ್ಷಿಪಣಿ ಎಲ್ಲಿ ತಯಾರಾಗುತ್ತೋ ಆ ಘಟಕಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇಲ್ಲಿ ಇಸ್ರೇಲ್ ನೇರವಾಗಿ ಇರಾನ್ನ ಸೈನಿಕರನ್ನ ಟಾರ್ಗೆಟ್ ಮಾಡಿಲ್ಲ, ಯಾವುದೇ ಜೀವಹಾನಿ ಮಾಡೋಕ್ಕೋಗಿಲ್ಲ. ಬದಲಾಗಿ ನೇರವಾಗಿ ಇರಾನ್ ಸೇನೆ ಏನಿದೆ ಅದು ಎಲ್ಲಿ ಶಸ್ತ್ರಗಳನ್ನು ಬಳಸ್ಕೊಳ್ಳುತ್ತೆ, ಎಲ್ಲಿ ಶಸ್ತ್ರಗಳನ್ನು ಉತ್ಪಾದಿಸುತ್ತೆ, ಹಾಗೆ ಯುದ್ಧ ವಿಮಾನಗಳು ಎಲ್ಲಿ ನಿಲ್ಲುತ್ತೆ, ಡ್ರೋನ್ ಎಲ್ಲಿ ನಿಲ್ಲುತ್ತೆ ಅನ್ನೋಂಥದ್ದನ್ನು ನೋಡಿಕೊಂಡು ಇಸ್ರೇಲ್ ಈಗ ಅಟ್ಯಾಕ್ ಮಾಡಿದೆ. ಇರಾನ್ನಲ್ಲಿರುವಂತಹ ಪ್ರಮುಖ ಸೇನಾ ನೆಲೆಗಳು, ಅಲ್ಲಿ ಸಂಗ್ರಹಿಸಿರುವಂತಹ ಶಸ್ತ್ರಾಸ್ತ್ರಗಳನ್ನು ನಾಶ ಮಾಡಿದೆ. ಹಾಗೆ ವಾಯುಸೇನೆಯ ನೆಲೆಗಳು, ಡ್ರೋನ್ ಕ್ಷಿಪಣಿ ತಯಾರಾಗುವಂತಹ ಘಟಕಗಳನ್ನೇ ಧ್ವಂಸಗೊಳಿಸಿದೆ. ಇದು ಇರಾನ್ಗೆ ಸಾಕಷ್ಟು ಹೊಡೆತ ಕೊಟ್ಟಿದೆ. ಇನ್ನು ಮುಂದೆ ಇರಾನ್ ಅವರು ಇಸ್ರೇಲ್ನ ತಿರುಗೇಟು ಕೊಡೋಕ್ಕೂ ಆಗಬಾರ್ದು, ಈ ರೀತಿ ಒಂದು ಡ್ಯಾಮೇಜ್ ಮಾಡಿಬಿಟ್ಟಿದೆ ಇಸ್ರೇಲ್. ಇದನ್ನು ಲಿಮಿಟೆಡ್ ಡ್ಯಾಮೇಜ್ ಅಂತ ಕರೆದಿದೆ. ಇಸ್ರೇಲ್ ಮೇಲೆ ಇರಾನ್ ಖಂಡಾಂತರ ಕ್ಷಿಪಣಿಗಳನ್ನು ಉಡಾಯಿಸಿತ್ತು. ಇಂಥ ಕ್ಷಿಪಣಿ ತಯಾರಿಸುವ ಉತ್ಪಾದನಾ ಘಟಕಗಳನ್ನೇ ಈಗ ಇಸ್ರೇಲ್ ಧ್ವಂಸ ಮಾಡಿದೆ. ಈ ಕ್ಷಿಪಣಿಗಳು ಇಸ್ರೇಲ್ ಹಾನಿ ಮಾಡೋ ಸಾಧ್ಯತೆ ಇದ್ವು. ಈ ಕಾರಣಕ್ಕೆ ಮೊದಲು ಇರಾನ್ನ ಮಿಸೈಲ್ಗಳನ್ನು ಧ್ವಂಸ ಮಾಡಲಾಗಿದೆ. ಇಸ್ರೇಲ್ನಿಂದ ಖಂಡಾಂತರ ಕ್ಷಿಪಣಿಗಳ ಜೊತೆಗೆ ಯುದ್ಧದ ವಿಮಾನಗಳು ಕೂಡ ಹೋಗಿ ಅಲ್ಲಿನ ಉತ್ಪಾದನಾ ಘಟಕಗಳನ್ನು ಉಡಾಯಿಸ್ಬಂದಿದೆ. ನಮ್ಮ ಕಾರ್ಯಾಚರಣೆ ಈಗಾಗಲೇ ಸಕ್ಸಸ್ ಆಗಿದೆ ಅಂತ IDF ಹೇಳ್ಕೊಂಡಿದೆ. ಒಂದು ವೇಳೆ ಈಗ ಇರಾನ್ ಏನಾದರೂ ಪ್ರತಿದಾಳಿ ನಡೆಸಿದ್ರು ನಾವು ಅದನ್ನು ಎದುರಿಸೋಕೆ ಸಿದ್ಧ ಅಂತ ಇಸ್ರೇಲ್ ಹೇಳ್ತಾ ಇದೆ.
ನಮ್ಮ ದೇಶ ರಕ್ಷಣೆಗೆ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಇಸ್ರೇಲ್ ಪದೇ ಪದೇ ಹೇಳ್ತಾ ಇದೆ. ಇನ್ನು ಇಸ್ರೇಲ್ ಮಾಡಿರೋ ಈ ದಾಳಿಯನ್ನು ಅಮೆರಿಕ ಕೂಡ ಸಮರ್ಥಿಸ್ಕೊಳ್ತಾ ಇದೆ. ಇನ್ನು ಇಸ್ರೇಲ್ ಮಾಡಿರುವಂತಹ ಈ ದಾಳಿಯನ್ನು ಅಮೆರಿಕ ಕೂಡ ಸಮರ್ಥಿಸ್ಕೊಳ್ತಾ ಇದೆ. ತನ್ನ ದೇಶದ ರಕ್ಷಣೆಗಾಗಿ ಇಸ್ರೇಲ್ ಕೈಗೊಂಡಿರುವಂತಹ ಕ್ರಮಗಳು ಸರಿಯಾಗೇ ಇದೆ ಅಂತ ಅಮೆರಿಕ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಗತ್ಯ ಬಿದ್ದರೆ ನಾವು ಇಸ್ರೇಲ್ ಜೊತೆಗೆ ನಿಲ್ತೀವಿ, ಅವ್ರಿಗೇನಾದರೂ ವೆಪನ್ಸ್ ಬೇಕು ಅಂದರೆ ಕೊಡ್ತೀವಿ, ಇನ್ನಷ್ಟು ಕ್ಷಿಪಣಿಗಳನ್ನು ಕೊಡ್ತೀವಿ ಅಂತ ಕೂಡ ಈಗಾಗಲೇ ಅಮೆರಿಕ ಹೇಳ್ತಾ ಇದೆ. ಮುಂಜಾನೆ ಟೈಮಲ್ಲಿ ಇಸ್ರೇಲ್ ಮಾಡಿದಂತಹ ದಾಳಿಯನ್ನು ನಾವು ತಡೆ ಹಿಡಿದಿದ್ದೇವೆ ಅಂತ ಇರಾನ್ ಹೇಳ್ತಾ ಇದೆ. ಒಂದು ಕಡೆ ಇಸ್ರೇಲ್ ಅವರು ನಾವು ಇರಾನ್ ದೇಶದಲ್ಲಿ ಎಲ್ಲೆಲ್ಲಿ ಬಾಂಬ್ ಹಾಕ್ಬೇಕೋ ನಾವು ಅಲ್ಲೆಲ್ಲ ಬಾಂಬ್ ಹಾಕಿ ಉಡಾಯಿಸಿ ಬಂದಿದ್ದೀವಿ ಅಂತ ಹೇಳಿದ್ರೆ ಇರಾನ್ ನಮ್ಮ ದೇಶದಲ್ಲಿ ಏನು ಅಂತ ಡ್ಯಾಮೇಜೇ ಆಗಿಲ್ಲ ಅಂತ ಹೇಳ್ಕೊಳ್ತಾ ಇದೆ. ಇರಾನ್ನ ರಾಜಧಾನಿ ತೆಹರಾನ್ ಸಮೀಪವೇ ಒಂದು ಭಾರಿ ಸ್ಫೋಟದ ಸದ್ದು ಕೂಡ ಕೇಳಿಬಂತು. ಇಸ್ರೇಲ್ ಮಾಡಿದ ದಾಳಿಯಿಂದ ನಮ್ಮ ಯಾವುದೇ ಮಿಲಿಟರಿ ಕೇಂದ್ರಗಳು ಹಾನಿಯಾಗಿಲ್ಲ ಅಂತ ಈಗ ಇರಾನ್ ಹೇಳ್ಕೊಳ್ತಾ ಇದೆ. ಆದರೂ ಇಸ್ರೇಲ್ ಮಾಡಿದ ಏರ್ ಸ್ಟ್ರೈಕ್ನಿಂದ ಸಾಕಷ್ಟು ಹಾನಿಯಾಗಿದೆ ಅನ್ನೋದನ್ನು ಇಲ್ಲಿ ಇರಾನ್ ಒಪ್ಪಿಕೊಳ್ತಾ ಇಲ್ಲ. ಇನ್ನು ಇಸ್ರೇಲ್ ಯುದ್ಧವನ್ನು ಹೆಚ್ಚಿಸ್ತಿರೋದ್ರಿಂದ ಹಮಾಸ್ ಈಗಾಗಲೇ ಹೆದರಿ ಹೋಗಿದೆ. ಗಾಜಾ ಸ್ಟ್ರಿಪ್ನಲ್ಲಿ ಕದನ ವಿರಾಮಕ್ಕೆ ಬ್ರೇಕ್ ಹಾಕೋಣ ಅಂತ ಹಮಾಸ್ ಉಗ್ರರು ಹೇಳ್ತಾ ಇದ್ದಾರೆ. ಇಸ್ರೇಲ್ ಒಪ್ಪಿದ್ರೆ ಯುದ್ಧ ನಿಲ್ಲಿಸೋಕ್ಕೆ ನಾವು ಸಿದ್ಧ ಅಂತ ಅಲ್ಲಿ ಹಮಾಸ್ ಹೇಳ್ಕೊಳ್ತಾ ಇದೆ. ಯಾಕಂದರೆ ಹಮಾಸ್ ಉಗ್ರ ಸಂಘಟನೆಯ ನಾಯಕ ಯಾಹ್ಯಾ ಸಿನ್ವಾರ್ನನ್ನು ಇಸ್ರೇಲ್ ಹೊಡೆದುರುಳಿಸಿತ್ತು. ಇದರಿಂದ ಹಮಾಸ್ ಉಗ್ರ ಸಂಘಟನೆ ಈಗಾಗಲೇ ಹೆದರೋಗಿದೆ, ಲೀಡರ್ ಇಲ್ಲದಂತೆ ಆಗಿದೆ. ಹೀಗಾಗಿ ಲೀಡರೇ ಇಲ್ದಿರೋದ್ರಿಂದ ನಾವು ಯುದ್ಧಕ್ಕೆ ಬ್ರೇಕ್ ಹಾಕೋಣ, ಯುದ್ಧ ವಿರಾಮ ಘೋಷಣೆ ಮಾಡೋಣ ಅಂತ ಈಗ ಹಮಾಸ್ ಹೇಳ್ತಾ ಇದ್ದಾರೆ. ಇದಕ್ಕೆ ಇಸ್ರೇಲ್ ಕೂಡ ಕಂಡೀಷನ್ ಆಗ್ತಾ ಇದೆ, ಗಾಜಾದಿಂದ ಸೇನೆಯನ್ನು ವಾಪಸ್ ಕರೆಸ್ಕೊಳ್ಬೇಕು, ಹಾಗೆ ನಮ್ಮ ಒತ್ತೆಯಾಳುಗಳನ್ನು ನೀವು ಬಿಡುಗಡೆ ಮಾಡಬೇಕು ಅಂತ ಪ್ರಧಾನಿ ನೇತನ್ಯಾಹು ಕೂಡ ಕಂಡೀಷನ್ ಹಾಕಿದ್ದಾರೆ. ಇವೆಲ್ಲದರ ಜೊತೆಗೆ ಅಮೆರಿಕ ಕೂಡ ಯುದ್ಧ ನಿಲ್ಲಿಸಿ ಸಾಕು ಅಂತಿದ್ದಾರೆ. ಯಾಕೆಂದರೆ ಅಮೆರಿಕ ದೇಶವೇ ಇಸ್ರೇಲ್ ಸೇನೆಗೆ ಬೆನ್ನಿಗೆ ನಿಂತಿತ್ತು. ಯುದ್ಧ ನಡೆದ್ರೇ ಅಮೆರಿಕಕ್ಕೆ ಲಾಭ, ಯಾಕಂದರೆ ಆ ದೇಶದ ವೆಪನ್ಸ್ ಸೇಲ್ ಆಗಬೇಕು, ಅಮೆರಿಕ ತನ್ನ ವೆಪನ್ಸ್ಗಳನ್ನು ಇಸ್ರೇಲ್ಗೆ ಸೇಲ್ ಮಾಡಬೇಕು. ಈಗ ಯುದ್ಧ ನಿಲ್ಲಿಸಿ ಅಂತ ಅಮೆರಿಕನ ಹೇಳ್ತಾ ಇದೆ. ಯಾಕೆಂದರೆ ಇಡೀ ವಿಶ್ವ ಸಮುದಾಯ ಅಮೆರಿಕದ ಮೇಲೆ ಕಿಡಿಕಾರ್ತಾ ಇತ್ತು, ನೀವು ಯುದ್ಧಕ್ಕೆ ಪ್ರಚೋದನೆ ಕೊಡಬೇಡಿ ಅಂತ ಇಡೀ ವಿಶ್ವ ಸಮುದಾಯ ಅಮೆರಿಕದ ಮೇಲೆ ಸಿಟ್ಟು ಮಾಡಿಕೊಂಡಿದ್ರು. ಈ ಕಾರಣಕ್ಕಾಗಿ ಈಗ ಅಮೆರಿಕ ಇಸ್ರೇಲ್ಗೆ ಮನವಿ ಮಾಡ್ಕೊಳ್ತಾ ಇದೆ, ಅದೇ ಸಾಕು ಯುದ್ಧ ನಿಲ್ಲಿಸಿ, ಈಗಾಗಲೇ ಗಾಜಾ ಯುದ್ಧದಲ್ಲಿ ಗೆದ್ದಿದ್ದೀರಿ, ಈಗ ಯುದ್ಧ ನಿಲ್ಲಿಸ್ಬಿಡಿ ಸಾಕು ಅಂತ ಅಮೆರಿಕ ಇನ್ನೊಂದು ಕಡೆ ಮನವಿ ಮಾಡ್ತಾ ಇದೆ. ಈ ನಡುವೆ ಇಸ್ರೇಲ್ ಮತ್ತೆ ಇರಾನ್ ವಿರುದ್ಧ ತಿರುಗಿ ಬಿದ್ದಿದೆ. ಇರಾನ್ನ ಉಗ್ರ ಮುಖಂಡ ಅಲಿ ಖಮೇನಿಯನ್ನು ಮುಗಿಸೋದಾಗಿ ಇಸ್ರೇಲ್ ಹೇಳ್ತಾ ಇದೆ. ಈಗ ಇರಾನ್ ಸೇನಾ ನೆಲೆಗಳು, ಕ್ಷಿಪಣಿ ಉತ್ಪಾದನಾ ಘಟಕಗಳನ್ನು ನಾಶ ಮಾಡಿದೆ. ಇದು ಇರಾನ್ ಇನ್ನಷ್ಟು ರುಚಿಗೇಳೋಕ್ಕೆ ಕಾರಣ ಆಗ್ಬೋದು. ಯಾಕಂದರೆ ನಮ್ಮ ಮೇಲೆ ಅವರು ದಾಳಿ ಮಾಡಿದ್ದಾರೆ ಅಂದಮೇಲೆ ಇರಾನ್ ಕೂಡ ಇಸ್ರೇಲ್ನಷ್ಟೇ ಸರಿ ಸಮಾನವಾಗಿದ್ದಾರೆ. ಹೀಗಾಗಿ ಇರಾನ್ ಕೂಡ ಮತ್ತೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಈಗ ಇಸ್ರೇಲ್ ಮತ್ತೆ ಇರಾನ್ ವಿರುದ್ಧ ತಿರುಗಿಬಿದ್ದಿದೆ. ಇರಾನ್ನಲ್ಲಿರುವಂತಹ ಉಗ್ರ ಮುಖಂಡ ಅಲಿ ಖಮೇನಿಯನ್ನು ಮುಗಿಸೋದಾಗಿ ಹೇಳ್ಕೊಳ್ತಾ ಇದೆ. ಅದರಂತೆಯೇ ಈಗಾಗಲೇ ಇಸ್ರೇಲ್ ಇರಾನ್ನಲ್ಲಿ ಕ್ಷಿಪಣಿ ಅಟ್ಯಾಕ್ ಮಾಡಿದೆ, ಅಲ್ಲಿ ಕ್ಷಿಪಣಿ ಉತ್ಪಾದನಾ ಘಟಕಗಳು, ಡ್ರೋನ್ ಘಟಕಗಳನ್ನು ಧ್ವಂಸ ಮಾಡಿದೆ. ಹೀಗಾಗಿ ಇರಾನ್ ಕೂಡ ಇದು ಇನ್ನಷ್ಟು ರುಚಿಗೇಳೋಕ್ಕೆ ಕಾರಣ ಆಗ್ಬೋದು. ಯಾಕೆಂದರೆ ಇಸ್ರೇಲ್ನಷ್ಟೇ ಸರಿಸಮಾನವಾಗಿ ಇರಾನ್ ದೇಶ ಶಕ್ತಿಶಾಲಿಯಾಗಿದೆ. ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಸುಮ್ಮನಿರಲ್ಲ ಅಂತ ಈ ಹಿಂದೆ ಕೂಡ ಇರಾನ್ ಎಚ್ಚರಿಸಿತ್ತು. ಅಲ್ಲದೆ ನಾವು ಇಸ್ರೇಲ್ ಮೇಲೆ ಅಣುಬಾಂಬ್ ಬೇಕಾದರೂ ಹಾಕಿ ಧ್ವಂಸ ಮಾಡಿಬಿಡ್ತೀವಿ ಅಂತ ಒಂದು ಎಚ್ಚರಿಕೆ ಕೊಟ್ಟಿತ್ತು. ಈಗ ಸಿಟ್ಟಾಗಿರುವಂತಹ ಇರಾನ್ ಇಸ್ರೇಲ್ ದೇಶದ ಮೇಲೆ ಮತ್ತೆ ಭೀಕರ ದಾಳಿ ನಡೆಸೋ ಸಾಧ್ಯತೆ ಇದೆ. ಇಸ್ರೇಲ್ ಹೇಗೆ 25 ದಿನ ಟೈಮ್ ತಗೊಂಡು ಈ ಒಂದು ದಾಳಿ ಮಾಡ್ತು, ಹಾಗೆ ಇರಾನ್ ಕೂಡ ಒಂದಿಷ್ಟು ಟೈಮ್ ತಗೊಂಡು ಇಸ್ರೇಲ್ ಮೇಲೆ ಅಣುಬಾಂಬ್ ಹಾಕ್ಬೋದು ಅಥವಾ ಹೈಡ್ರೋಜನ್ ಹಾಕ್ಬೋದು ಅಂತ ಹೇಳಲಾಗ್ತಿದೆ. ಈ ಒಂದು ಭೀಕರ ಅಸ್ತ್ರ ಪ್ರಯೋಗಿಸೋ ಸಾಧ್ಯತೆ ಇದೆ. ಇದು ಹೀಗೆ ಮುಂದುವರೆದ್ರೆ ಎರಡೂ ದೇಶಗಳು ಪರಸ್ಪರ ಒಡೆದಾಡಿಕೊಂಡು ಸುಟ್ಟುಕೊಂಡು ಸರ್ವನಾಶ ಆಗೋದು ಪಕ್ಕ. ಮುಂದೆ ಇದೇ 3ನೇ ವಿಶ್ವಯುದ್ಧಕ್ಕೂ ಕಾರಣ ಆಗ್ಬೋದು. ಇಸ್ರೇಲ್ ಹಾಗೆ ಇರಾನ್ ಯುದ್ಧದ ಬಗ್ಗೆ ನೀವೇನಂತೀರಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ಇರಾನ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದ್ದು 3ನೇ ಯುದ್ಧಕ್ಕೆ ನಾಂದಿ ಹಾಡುತ್ತಾ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.